ಯಶಸ್ವಿ ಚಿಕಿತ್ಸೆ ಅಮೂಲ್ಯ ಸಮಯ ವಿಷಯದೊಂದಿಗೆ ಪಾರ್ಶ್ವವಾಯು ಕುರಿತು ಜಾಗೃತಿ. ಟ್ರಸ್ಟ್ವೆಲ್ ಆಸ್ಪತ್ರೆ ಬೆಂಗಳೂರು ಅಕ್ಟೋಬರ್ 29, 2022 ಪಾರ್ಶ್ವವಾಯುವಿಗೆ ತುತ್ತಾದರೆ ಜೀವನವೇ ಮುಗಿದಂತೆ. ಮತ್ತೆ ಆ ವ್ಯಕ್ತಿ ಎಲ್ಲರಂತೆ ಎದ್ದು ನಿಲ್ಲಲು ತಮ್ಮ ಕೆಲಸವನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಭಯವೇ ಎಲ್ಲರ ಎದೆಯಲ್ಲಿ ನಡುಕ ಹುಟ್ಟಿಸಿಬಿಡುತ್ತದೆ. ಇಟ್ ಇಸ್ ಸೆಲೆಬ್ರೇಟೆಡ್ ಆಸ್ ಅ ವರ್ಲ್ಡ್ ಸ್ಟ್ರೋಕ್ ಡೇ. ಇದು ಬೇಸಿಕ್ಲಿ ನಾವು ಸ್ಟ್ರೋಕ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆಚರಿಸ್ತಿರೋ ದಿನ. ಸ್ಟ್ರೋಕು ಇವಾಗ ತುಂಬ ಕಾಮನ್ ಆಗಿ ತುಂಬ ಜನಗಳು ಆಲ್ಮೋಸ್ಟ್ 1 in 6 persons ಕ್ಯಾನ್ ಹ್ಯಾವ್ ಸ್ಟ್ರೋಕ್ ಆ್ಯಂಡ್ ಇಟ್ಸ್ ದ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಮೊರ್ಟಾಲಿಟಿ ಡೆತ್ ಆ್ಯಂಡ್ ಥರ್ಡ್ ಲೀಡಿಂಗ್ ಕಾಸ್ ಆಫ್ ಡಿಸಬಿಲಿಟಿ. ಸೊ ಈ ಥರ ಸ್ಟ್ರೋಕ್ ಕಾಯಿಲೆ ಬಂದಾಗ ತುಂಬ ಇಂಪಾರ್ಟೆಂಟ್ ಇರೋದು ಫಸ್ಟು ಅದನ್ನು ಗುರುತಿಸ್ಬೇಕು. ಈ ಪೇಷಂಟ್ಗೆ ಸ್ಟ್ರೋಕ್ ಆಗ್ತಾ ಇದೆ ಅನ್ನೋದು ಗುರುತಿಸೋದು ತುಂಬ ಇಂಪಾರ್ಟೆಂಟ್. ಮಖ ವೀಕ್ ಆಗಿದೆ ಅಥವಾ ಕೈ ವೀಕ್ ಆಗಿದೆ, ಮಾತು ಬರ್ತಾ ಇಲ್ಲ, ಅಥವಾ ಒಂದು ಪೂರ್ತಿ ಭಾಗನೇ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅವರು ಪ್ರಜ್ಞೆ ತಪ್ಪಿದ್ದಾರೆ ಅನ್ನೋದನ್ನು ಗುರುತಿಸಿ ಇಮ್ಮಿಡಿಯೇಟಾಗಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಇಮ್ಮಿಡಿಯೇಟಾಗಿ ಸಿ ಟಿ ಸ್ಕ್ಯಾನು, MRI, ಆ್ಯಂಜಿಯೋಗ್ರಾಮ್, ಎಮರ್ಜೆನ್ಸಿ ಡಾಕ್ಟರ್ಸು, ಟೆಕ್ನಿಷಿಯನ್ಸು ಎಲ್ಲ ಇರುವಂಥ ಜಾಗಕ್ಕೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋದರೆ ಗೋಲ್ಡನ್ ಅವರ್ ಅಂದರೆ 3-4.5 hours ಒಳಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅಥವಾ 6 hours ಒಳಗೆ ಮೆಕ್ಯಾನಿಕಲ್ ಥ್ರೊಂಬೆಕ್ಟಮಿ ಅನ್ನೋದನ್ನು ಮಾಡಿದರೆ ದ ರೆಸ್ಪಾನ್ಸ್ ಆಫ್ ದ ಪೇಷಂಟ್ ಆ್ಯಂಡ್ ದ ರಿಕವರಿ ವಿಲ್ ಬಿ ವೆರಿ ಅಮೇಝಿಂಗ್. ಸೊ ಇಟ್ ವಿಲ್ ಹೆಲ್ಪ್ ದ ಫ್ಯಾಮಿಲಿ, ಇಟ್ ವಿಲ್ ಹೆಲ್ಪ್ ದ ವಯಸ್ಸಿಂದ. ವಯಸ್ಸು ನಮ್ಮ ಕೈಯಲ್ಲಿಲ್ಲ. ಇನ್ನೊಂದು ಡಯಾಬಿಟಿಸು, ಬ್ಲಡ್ ಪ್ರೆಷರು, ಸ್ಮೋಕಿಂಗು, ಕೆಟ್ಟ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲು, ಆ್ಯಕ್ಟಿವಿಟಿ ಇಲ್ಲ, ಸೊ ತುಂಬ ತೂಕ ಜಾಸ್ತಿ. ಸೊ ಇದರಿಂದ ಸ್ಟ್ರೋಕ್ಗಳಾಗುತ್ತೆ. ಪ್ರಿಕಾಷನ್ ಏನು ಅಂತ ಅಂದರೆ, ಒಂದು ಶುಗರು ಬಿ ಪಿ ಇದ್ದವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ಸಡನ್ನಾಗಿ ಶುಗರು ಬಿ ಪಿ ಮಾತ್ರೆಗಳನ್ನು ನಿಲ್ಲಿಸ್ಬಿಡ್ಬಾರ್ದು. ನಾನು ಯಾವುದೋ ಬೇರೆ ಟ್ರೀಟ್ಮೆಂಟ್ ತೊಗೋತೀನಿ ಅಂತ ಎಲ್ಲ ನಿಲ್ಲಿಸ್ಬಿಟ್ಟು ಆವಾಗ ತೊಂದರೆ ಜಾಸ್ತಿ ಆಗುತ್ತೆ. ಹಾರ್ಟಿಂದು ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ರೆಗ್ಯುಲರಾಗಿ ತೊಗೋಬೇಕು. ನಮ್ಮ ಡಾಕ್ಟ್ರ್ಗಳ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಪೀರಿಯಾಡಿಕ್ ಆಗಿ ಹೆಲ್ತ್ ಚೆಕಪ್ಸ್ಗಳು, ಆಮೇಲೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್ ಮಾಡಿಸ್ಕೊಂಡಾಗ ಇವರಿಗೆ ರಿಸ್ಕ್ ಇದೆಯಾ ರಿಸ್ಕ್ ಇಲ್ವಾ ಅಂತ ನೋಡಿ ನಾವು ಸ್ಟ್ರೋಕ್ನ ತಡೆಗಟ್ಬೋದು. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಬಂದರೆ ಬೆಸ್ಟ್. ಅಟ್ಲೀಸ್ಟ್ ವಿತಿನ್ 2-3 hours ಒಳಗಡೆ ಹಾಸ್ಪಿಟಲ್ಗೆ ಬರಬೇಕು. ಯಾವ ಹಾಸ್ಪಿಟಲ್ಗೆ ಬರಬೇಕು? ಸ್ಟ್ರೋಕ್ನ ಟ್ರೀಟ್ಮೆಂಟ್ ಕೊಡೋ ಅಂಥ ಹಾಸ್ಪಿಟ್ಲು, ಸ್ಟ್ರೋಕ್ ರೆಡಿ ಹಾಸ್ಪಿಟಲ್, ಅಂಥ ಹಾಸ್ಪಿಟಲ್ಗೆ ಬರಬೇಕು. ಸೊ ಟ್ರೀಟ್ಮೆಂಟ್ ಕೊಟ್ಟಾಗ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಜನರಿಗೆ, ಸಾಮಾನ್ಯ ಜನರಿಗೆ ಎಷ್ಟು ರಿಸ್ಕ್ ಇರುತ್ತೋ ಅವ್ರಿಗೂ ಅಷ್ಟೇ ರಿಸ್ಕ್ ಇರುತ್ತೆ ಟ್ರೀಟ್ಮೆಂಟ್ ಕೊಟ್ಟಾಗ. ಸೊ ಟ್ರೀಟ್ಮೆಂಟ್ ಕೊಡೋದು ಒಂದು ಸ್ಟ್ರೋಕು ವಾಸಿಯಾಗಕ್ಕೆ, ಇನ್ನೊಂದು ಮುಂದೆ ಸ್ಟ್ರೋಕ್ನ ತಡೆಗಟ್ಟೋದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು.